ಚಿಕ್ಕೋಡಿಯ ಸರ್ವೋದಯ ಶಿಕ್ಷಣ ಸಂಸ್ಥೆಯ ನವೋದಯ ತರಬೇತಿ ಶಾಲೆಯಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನ ಅದ್ದೂರಿಯಿಂದ ಜರುಗಿತು. ಚಿಕ್ಕೋಡಿ ತಾಲೂಕಿನ ಕುಪ್ಪನವಾಡಿಯ ಸರ್ವೋದಯ ಶಿಕ್ಷಣ ಸಂಸ್ಥೆ ನವೋದಯ ತರಬೇತಿ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನವು ವಿಜೃಂಭಣೆಯಿಂದ ಜರುಗಿತು. ಸಮಾರಂಭದ ಅಧ್ಯಕ್ಷತೆಯನ್ನು ಬೆನ್ನಾಡಿ ಎಸ್ಕೆ ಹೈಸ್ಕೂಲ್ ನಿವೃತ್ತ ಪ್ರಾಚಾರ್ಯರಾದ ಎಸ್ಪಿ ಮಾಲ್ಗಾರ್ ವಹಿಸಿದ್ದರು. ಮಕ್ಕಳ ಭವಿಷ್ಯ ನಿರ್ಧರಿಸುವಲ್ಲಿ ಶಿಕ್ಷಕರ ಪಾತ್ರ ಮಹತ್ವದ್ದಾಗಿದೆ. ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಬೆಳೆಸಬೇಕೆಂದರು. ಇವತ್ತು ನೌಕರಿ ಇಡಬೇಕಾದ್ರೆ ಎಷ್ಟು ಕಠಿಣ ಅದ, ಬದುಕಬೇಕಾದ್ರೆ ಎಂತ ಕಠಿಣ ಅದ, ಮಕ್ಕಳು ನಿಜವಾಗಿ ಬಹಳ ಚಲೋ ಸ್ಕೋರ್ ಮಾಡಬೇಕು, ಒಳ್ಳೆ ಕಾಲೇಜಿಗೆ ಅಡ್ಮಿಷನ್ ಮಾಡಬೇಕು, ಒಳ್ಳೆಯದನ್ನ ಕಲಿಬೇಕು ಅನ್ನೋದಾಗ್ಲಿ, ಎಲ್ಲೆಲ್ಲೇ ಹೊಲಸು ಮಾಡಬಾರ್ದು ಅನ್ನೋದಾಗ್ಲಿ, ಒಂದು ನೀರು ಯಾವ ರೀತಿ ಉಪಯೋಗ ಮಾಡಬೇಕು ಅನ್ನೋದಾಗ್ಲಿ, ಪೆಟ್ರೋಲ್ ಯಾವ ರೀತಿ ಉಪಯೋಗ ಮಾಡಬೇಕು ಅನ್ನೋದಾಗ್ಲಿ, ಇವೆಲ್ಲ ಅತ್ಯಂತ ಮಹತ್ವದ ನಮ್ಮ ಜೀವನ. ಸಂಸ್ಥೆಯ ಸಂಸ್ಥಾಪಕ ಕೆಪಿ ಧರಿಗೌಡರ್ ಮಾತನಾಡಿ, ಪಾಲಕರು ಕಲಿಕೆಯ ವಿಷಯದಲ್ಲಿ ಮಕ್ಕಳ ಮೇಲೆ ಒತ್ತಡ ಹೇರಬಾರದು, ಅವರ ಅಭಿರುಚಿಗೆ ತಕ್ಕ ಶಿಕ್ಷಣ ನೀಡಬೇಕೆಂದರು. ನಮ್ಮ ನವೋದಯ ಚಾಲೆಂಜ್, ನವೋದಯ ಕಿಂಗ್, ನವೋದಯ ವಿಶ್ವಾಸ್, ಹಾಗೆ ನಮ್ಮ ಶಾಲೆಯಲ್ಲಿ ಒಬ್ಬ ಶಿಕ್ಷಕರಾಗಿರುವಂತವರು ಒಂದು ಶಾಲೆಯನ್ನು ತೆಗೆದಾಗ ನಮ್ಗಿಂತ ಅಂದವಾಗಿ ಅದನ್ನು ನಡೆಸಿದಾಗ ಓ ನಮ್ ಟ್ರೈನಿಂಗ್ 100% ಸಕ್ಸಸ್ ಆಗೈತಿ. ಸದಾಶಿವ ಮಠಪತಿ ಅವರು ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿದರು. ಸರ್ವೋದಯ ಸಂಸ್ಥೆಯ ಸಂಚಾಲಕ ಎಸ್ಎನ್ ಗುಡ್ಮಿ ಮಾತನಾಡಿ, ತರಬೇತಿ ಅವಧಿಯಲ್ಲಿ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಶಿಸ್ತು, ಸ್ವಚ್ಛತೆ, ಸಮಯ ಪ್ರಜ್ಞೆ, ಆಸಕ್ತಿಗಳನ್ನು ಬೆಳೆಸುವಲ್ಲಿ ಪ್ರಯತ್ನ ಮಾಡಲಾಗಿದೆ ಎಂದರು. ಶಿಕ್ಷಣ ಮಕ್ಕಳಿಗೆ ಕೊಡೋದರಿಂದ ಅವರ ಭವಿಷ್ಯವನ್ನ ನಿರ್ಧರಿಸುವಂತಹ ಆಸೆಯ ಪಾಲಕರನ್ನು ಮುಟ್ಟಿ ಇವತ್ತು ನಮ್ಮ ಏನ್ಪಾತ್ರ, ನಾವು 2005-6 ಇಸ್ವಿಯಲ್ಲಿ ಸರ್ವಸಿಯಲ್ಲಿ ಕೇವಲ 11 ವಿದ್ಯಾರ್ಥಿಗಳಿಂದ ಈ ಸರ್ವೋದಯ ಕಾನ್ಫರೆನ್ಸ್ ಸ್ಕೂಲ್ ಅನ್ನ ಆರಂಭಿಸಿದೆ. ಇವತ್ತು 90 ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಆ ಎಲ್ಲಾ ವಿದ್ಯಾರ್ಥಿಗಳಿಗೆ ಇವತ್ತು ನವೋದಯ, ಸೈನಿಕ, ಕೆತ್ತಪ್ಪಣ್ಣಮ್ಮ, ಅಳಕೆ, ಆಳ್ವಾಸ್ ಮೂಡಿದವರೆ, ಮುರಾರ್ಜಿ ಮುಂತಾದ ಶಾಲೆಗಳ ತರಬೇತಿಯನ್ನ ನೀಡುತ್ತಾ ಅವರಿಗೆ ಅನೇಕ ವಸ್ತಿ ಶಾಲೆಗಳಿಗೆ ಆಯ್ಕೆಯಾಗುವ ನಿಟ್ಟಿನಲ್ಲಿ ಸಮಾರಂಭದಲ್ಲಿ ನ್ಯಾಯವಾದಿ ಎಸ್ಎಂ ಚೌಗ್ಲಾ, ದುಂಡಪ್ಪ ಬೆಂಡವಾಡೆ, ಜಿಟಿ ಬಿಸಲ್ ನಾಯ್ಕ್, ರಮೇಶ್ ಕವಟಗಿ ಉಪಸ್ಥಿತರಿದ್ದರು.